ನಮಸ್ಕಾರ ವೀಕ್ಷಕರೇ ಅನಿಲ್ ಲೋನ್ ಚಾನೆಲ್ಗೆ ನಿಮಗೆ ಸ್ವಾಗತ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತು ಅಂದರೆ ಈ ದಿನ ನಡೆದಂತಹ ಕರ್ನಾಟಕ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯ ಲ್ಯಾಂಗ್ವೇಜ್ ಒನ್ನಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿರೋರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಆ ಕನ್ನಡ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಕೀ ಆನ್ಸರ್ನ ಮಾಡ್ತಾಯಿದ್ದೀನಿ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದರು ಈ ಮೂವತ್ತು ಪ್ರಶ್ನೆಗಳಿಗೆ ಇವಾಗ ಉತ್ತರವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ಕೊಟ್ಟಿರುವಂತಹ ಉತ್ತರವೇ ಅಂತಿಮವಲ್ಲ ಇಲಾಖೆಯಿಂದ ಬರುವಂತಹ ಉತ್ತರ ಅಂತಿಮವಾಗಿರುತ್ತೆ ಬನ್ನಿ ವೀಕ್ಷಕರೇ ಪ್ರಶ್ನೆಗಳು ಯಾವ್ದದಿತ್ತು ಮತ್ತು ಉತ್ತರಗಳು ಏನೇನು ಅಂತ ನೋಡ್ತಾ ಹೋಗೋಣ ಸೊ ಸೂಚನೆ ಈ ಕೆಳಗಿನ ಗದ್ಯ ಓದಿ ಕೊಟ್ಟಿರುವ ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜ್ನ ನೀವು ಓದಬೇಕು ನೀವು ಪ್ಯಾಸೇಜ್ನ ಓದಾದ ನಂತರ ಉತ್ತರಗಳನ್ನ ಮಾಡ್ತಾ ಹೋಗಬೇಕು ಪ್ರಶ್ನೆಗಳೇನೇನಿದೆ ನೋಡ್ತಾ ಹೋಗೋಣ ಮೊದಲನೇದು ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳಿದ್ದಾರೆ ಪ್ಯಾಸೇಜ್ ಓದಿದರೆ ಅದಕ್ಕೆ ಉತ್ತರ ನಿಮಗೆ ಗೊತ್ತಾಗಿರುತ್ತೆ ಆಪ್ಷನ್ ಟು ಕೆ ಎಸ್ ನರಸಿಂಹಸ್ವಾಮಿ ಎರಡನೇದು ಎಚ್ ಜಿ ಸಣ್ಣಗುಡ್ಡಯ್ಯನವರು ಪ್ರಕಟಿಸಿದ ಹೊಸ ಕವನ ಸಂಕಲನ ಇದು ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಅಭೀಪ್ಸೆ ಮೂರನೇ ಪ್ರಶ್ನೆ ಶಿವಮೊಗ್ಗಯ ಕರ್ನಾಟಕ ಸಂಘದ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನಾಲ್ಕನೇ ಪ್ರಶ್ನೆ ಧ್ರುವಾಂತರ ಈ ಪದದಲ್ಲಿ ಆಗಿರುವ ಸಂಧಿ ಯಾವುದು ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಸವರ್ಣ ದೀರ್ಘ ಸಂಧಿ ಐದನೇ ಪ್ರಶ್ನೆ ತಮ್ಮ ಕವನವನ್ನು ಓದಲು ಬಂದ ತರುಣ ಕವಿಯು ಮಾಸ್ತಿಯವರನ್ನು ಇದಕ್ಕೆ ಹೋಲಿಸಿದ್ದಾರೆ ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಅಗಾಧವಾದ ಸಮುದ್ರ ಆರನೇ ಪ್ರಶ್ನೆ ಕೆ ಎಸ್ ನರಸಿಂಹಸ್ವಾಮಿಯವರ ಪ್ರಕಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅವರು ಹೀಗೆ ಅಂತ ಹೇಳಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಸಿಪಾಯಿ ಏಳನೇ ಪ್ರಶ್ನೆ ಎಚ್ ಜಿ ಸಣ್ಣಗುಡ್ಡಯ್ಯನವರ ವ್ಯಕ್ತಿತ್ವ ಈ ರೀತಿಯದ್ದಲ್ಲ ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಮುಂಗೋಪಿತನ ಎಂಟನೇ ಪ್ರಶ್ನೆ ಗುಣುಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಅನುಕರಣ ವ್ಯಯ ಸೂಚನೆ ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಅಂದರೆ ಕೊಟ್ಟಿರುವಂತಹ ಪದ್ಯವನ್ನು ಓದ್ಕೋಬೇಕಾಗತ್ತೆ ಆ ಪದ್ಯವನ್ನು ಓದಿ ನಂತರ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಮಾಡಬೇಕು ಒಂಬತ್ತನೇ ಪ್ರಶ್ನೆ ಈ ಪದ್ಯದಲ್ಲಿ ಬಂದಿರುವ ಮೂಲೋಕದೊಡೆಯ ಯಾರು ಅಂತ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಶ್ರೀರಾಮ ಹತ್ತನೇ ಪ್ರಶ್ನೆ ಉಂಗರದ ಮಾಣಿಕ್ಯ ಕಿರಣ ಮೂಡಿ ಇಲ್ಲಿ ಮುಳುಗಿತು ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಸೀತಾಮಣಿಯ ಮಾಂಗಲ್ಯ ಮಾಲೆಯಲ್ಲಿ ಹನ್ನೊಂದನೇ ಪ್ರಶ್ನೆ ಕೌಸಲ್ಯ ಬಿಸಿಯುಸಿರು ಜಾರಿ ಇಲ್ಲಿ ಬಿತ್ತು ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಜಾನಕಿಯ ಮುಖದ ಮೇಲೆ ಹನ್ನೆರಡನೇ ಪ್ರಶ್ನೆ ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳು ಇವಳು ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಸೀತೆ ಹದಿಮೂರನೇ ಪ್ರಶ್ನೆ ಕೌಸಲ್ಯು ಶ್ರೀರಾಮಚಂದ್ರ ಮತ್ತು ಸೀತೆಗೆ ಹೀಗೆಂದು ಹರಸಿದಳು ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಕಾಡ ಮರೆಯಿರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ ಹದಿನಾಲ್ಕನೇ ಪ್ರಶ್ನೆ ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ದ್ವಂದ್ವ ಸಮಾಸ ಹದಿನೈದು ನಗುನಗುತ ಈ ಪದದಲ್ಲಿರುವ ವ್ಯಾಕರಣಾಂಶ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ದ್ವಿರುಕ್ತಿ ಹದಿನಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಬರವಣಿಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ ಅಂತ ಇದೆ ಒಂದು ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ ಎರಡು ಮೌನವಾಗಿ ಓದಿ ವಿಷಯ ಸಂಗ್ರಹಿಸುವ ಗ್ರಹಿಸುವ ಸಾಮರ್ಥ್ಯ ಮೂರು ಕಿವಿಗೊಟ್ಟು ಧ್ವನಿಯನ್ನು ಗಮನಿಸಿ ಗ್ರಹಿಸುವುದು ನಾಲ್ಕು ಕವನ ಮತ್ತು ಭಾವಗೀತೆಗಳನ್ನು ರಾಗವಾಗಿ ಹಾಡುವ ಸಾಮರ್ಥ್ಯ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ ಹದಿನೇಳನೇ ಪ್ರಶ್ನೆ ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ ಪಾತ್ರಗಳು ಸಂಭಾಷಣೆ ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿ ಅಂತ ಇದೆ ಆಪ್ಷನ್ ಉಪನ್ಯಾಸ ಪದ್ಧತಿ ಎರಡು ಪ್ರಶ್ನೋತ್ತರ ಪದ್ಧತಿ ಮೂರು ಚರ್ಚಾ ಪದ್ಧತಿ ನಾಲ್ಕು ಕಥನ ಪದ್ಧತಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಕಥನ ಪದ್ಧತಿ ಹದಿನೆಂಟು ಈ ಕೆಳಗಿನ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿಲ್ಲದಿರುವುದು ಅಂತ ಇದೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಉಪನ್ಯಾಸ ಪದ್ಧತಿ ಹತ್ತೊಂಬತ್ತನೇ ಪ್ರಶ್ನೆ ಬೋಧನಾ ಕ್ರಿಯೆ ಪರಿಣಾಮಕಾರಿಯಾಗಲು ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳನ್ನು ಕೆಲವೊಮ್ಮೆ ಮಾದರಿಗಳನ್ನು ಉಪಯೋಗಿಸಿ ಕಲಿಯುವ ಪದ್ಧತಿ ಅಂತ ಇದೆ ಆಪ್ಷನ್ ಎ ಪಠ್ಯಪುಸ್ತಕ ಪದ್ಧತಿ ಎರಡು ಸಂಪೂರ್ಣ ಪದ್ಧತಿ ಮೂರು ಪ್ರಶ್ನೋತ್ತರ ಪದ್ಧತಿ ನಾಲ್ಕು ನಿದರ್ಶನ ಪದ್ಧತಿ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ನಿದರ್ಶನ ಪದ್ಧತಿ ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಇದು ಉತ್ತಮ ಮಾತುಗಾರಿಕೆಯ ಲಕ್ಷಣಕ್ಕೆ ಸೇರಿದೆ ಅಂತ ಇದೆ ಒಂದು ನೇರವಾಗಿ ಮಾತನಾಡದೆ ಸುತ್ತಿ ಬಳಸಿ ಮಾತನಾಡುವುದು ಎರಡು ವಿಷಯದ ಪೂರ್ಣ ತಿಳುವಳಿಕೆ ಇಲ್ಲದೆ ಮಾತನಾಡುವುದು ಮೂರು ಹಿಮ್ಮರಳುವಿಕೆ ಹಾಗೂ ಪುನರಾವರ್ತನೆ ಮಾಡುತ್ತಾ ಮಾತನಾಡುವುದು ನಾಲ್ಕು ಸಂದರ್ಭಕ್ಕನುಗುಣವಾಗಿ ಹಿತಮಿತವಾಗಿ ಮಾತನಾಡುವುದು ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಸಂದರ್ಭಕ್ಕನುಗುಣವಾಗಿ ಹಿತಮಿತವಾಗಿ ಮಾತನಾಡುವುದು ಇಪ್ಪತ್ತೊಂದನೇ ಪ್ರಶ್ನೆ ವ್ಯಾಕರಣದಿಂದ ಪದ ಪದದಿಂದ ಅರ್ಥ ಅರ್ಥದಿಂದ ತತ್ವ ತತ್ವದಿಂದ ಮೋಕ್ಷ ಲಭಿಸುತ್ತದೆ ಈ ಪ್ರಸಿದ್ಧ ಹೇಳಿಕೆ ನೀಡಿದವರು ಆಪ್ಷನ್ ಎರಡು ಕೆಶಿ ರಾಜ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವ ಪ್ರಕ್ರಿಯೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಕ್ರಿಯಾ ಸಂಶೋಧನೆ ಇಪ್ಪತ್ತ್ಮೂರು ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥೆಗೊಳಿಸಿರುವ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯುವ ವಿಧಾನ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಸಾಂಪ್ರದಾಯಿಕ ಪದ್ಧತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಭಾಷಾಂತರ ಇಪ್ಪತ್ತೈದು ಒಂದು ವಿಷಯವನ್ನು ಕುರಿತಂತೆ ಪಠ್ಯ ಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದೇ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಸಂಕ್ಷೇಪ ಬರವಣಿಗೆ ಇಪ್ಪತ್ತಾರು ಒಂದು ವಿಷಯ ಅಥವಾ ಆಲೋಚನೆಯ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವಾಕ್ಯವೃಂದಗಳನ್ನು ಕ್ರಮಬದ್ಧವಾಗಿ ಬರೆದ ಪಠ್ಯವಿದು ಅಂತ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಪ್ರಬಂಧ ಇಪ್ಪತ್ತೇಳನೇ ಪ್ರಶ್ನೆ ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು ಕಲಿಕೆಯತ್ತ ಆಸಕ್ತಿ ಮೂಡಿಸಲು ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ ಆಪ್ಷನ್ ಒಂದು ಉಪನ್ಯಾಸ ಪದ್ಧತಿ ಎರಡು ಪ್ರಯೋಗಾಲಯ ಪದ್ಧತಿ ಮೂರು ಪಠ್ಯಪುಸ್ತಕ ಪದ್ಧತಿ ನಾಲ್ಕು ಪ್ರಶ್ನೋತ್ತರ ಪದ್ಧತಿ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಪ್ರಶ್ನೋತ್ತರ ಪದ್ಧತಿ ಇಪ್ಪತ್ತೆಂಟನೇ ಪ್ರಶ್ನೆ ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಮೂವತ್ತೆರಡು ಐವತ್ತೊಂದು ಅರವತ್ತ್ನಾಲ್ಕು ನೂರ ಎರಡು ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಅರವತ್ತ ನಾಲ್ಕು ಇಪ್ಪತ್ತೊಂಬತ್ತು ಮದವು ಸೊಕ್ಕಿದ ಆನೆ ಇದ್ದಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂದರೆ ಒಂದು ಉಪಮಾಲಂಕಾರ ಎರಡು ರೂಪಾಲಂಕಾರ ಮೂರು ದುಷ್ಟಾಂತಾಲಂಕಾರ ನಾಲ್ಕು ಉತ್ಪ್ರೇಕ್ಷಾಲಂಕಾರ ಆಪ್ಷನ್ ಒಂದು ಉಪಮಾಲಂಕಾರ ಮೂವತ್ತನೇ ಪ್ರಶ್ನೆ ಸುನೀತಾ ಅಥವಾ ಸಾನೆಟ್ನಲ್ಲಿರುವ ಪಾದಗಳ ಸಂಖ್ಯೆ ಆಪ್ಷನ್ ಫೋರ್ ಹದಿನಾಲ್ಕು ಹದಿನಾಲ್ಕು ಪಾದಗಳು ಇರ್ತವೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ಪೇಪರ್ ಟು ವಿಭಾಗದ ಲ್ಯಾಂಗ್ವೇಜ್ ಒನ್ನಲ್ಲಿ ಕನ್ನಡ ಆಯ್ಕೆ ಮಾಡಿಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೀಡಿದ್ದೀನಿ ಇದೇ ರೀತಿ ಉಳಿದ ಪೇಪರ್ಗಳಿಗೂ ಕೂಡ ನಾನು ಕೀ ಆನ್ಸರ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು